ಮುಖ್ಯಮಂತ್ರಿ ಎಸ್ ಬೊಮ್ಮಾಯಿ ಅವರಿಗಾಗ್ಲೇ ನಂದಿ ಧ್ವಜ ಪೂಜೆಯನ್ನು ನೆರವೇರಿಸಿದ್ದಾರೆ ಅಂತಕಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಾ. ಜೊತೆಯಲ್ಲಿ ಎಸ್ ನಾಡಿಗೆ ಮಳೆ ಬೆಳೆ ಸರಿಯಾಗಿ ಬಂದು ರೈತರ ಬಾಳು ಹಸನಾಗಲಿ, ಎಲ್ಲ ಪ್ರತಿಯೊಬ್ಬ ಕನ್ನಡಿಗರನ್ನ ಬಾಳಲ್ಲಿ ಬೆಳಕು ಬರಲಿ, ಇಡೀ ಕರ್ನಾಟಕ ಅಭಿವೃದ್ಧಿಯಿಂದ ನಡೆಯಲಿ, ಸಮೃದ್ಧಿ ಆಗಲಿ ಅಂತ ಹೇಳಿ ನಾನು ಈಗಾಗಲೇ ಬೇಡ್ಕೊಂಡಿದ್ದೇನೆ. ಕನ್ನಡದ ಮಹಾಜನತೆಗೆ ವಿಜಯದಶಮಿಯ ಶುಭಾಶಯಗಳು, ದಸರಾ ಹಬ್ಬದ ಶುಭಾಶಯಗಳು. ಒಂದು ಸಂಪ್ರದಾಯ, ಸಾಮಾನ್ಯವಾಗಿ ಯಾವಾಗಲೂ ಮುಖ್ಯಮಂತ್ರಿಗಳು ಬಂದು ನಂದಿ ಧ್ವಜ ಪೂಜೆಯನ್ನ ಮಾಡಿದ ನಂತರ ಒಂದು ಒಂದು ಕರೆಯನ್ನ ಕೊಡ್ತಾರೆ. ಸಾಮಾನ್ಯವಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಈ ರೀತಿ ಬೇಡ್ಕೊಂಡಿದ್ದೀನಿ, ನಾಡಿನ ಸಮಸ್ತ ಜನರಿಗೆ ವಿಜಯದಶಮಿಯ ಶುಭಾಶಯಗಳು ಅಂತ ನೋಡ್ತಾ ಇದ್ದೀರಾ. ಈ ನಂದಿ ಧ್ವಜಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಂದರೆ ಅರ್ಥ ಈ ಮೆರವಣಿಗೆಗೆ ಅವರು ಚಾಲನೆಯನ್ನು ಕೊಟ್ಟರು ಅಂತ ಅರ್ಥ. ಯಾಕೆಂದರೆ ಮೆರವಣಿಗೆಯಲ್ಲಿ ಮೊದಲು ಹೋಗ್ತಕ್ಕಂಥದ್ದೇ ನಂದಿ ಧ್ವಜ, ನಂದಿ ಧ್ವಜದಿಂದನೇ ಶುರುವಾಗ್ತಕ್ಕಂಥದ್ದು. ಅದ್ರ ಹಿಂದೆ ಒಂದೊಂದಾಗಿ ನಂದಿ ಧ್ವಜ, ಅದಾದ ನಂತರ ವೀರಗಾಸೆ ಬರುತ್ತೆ, ಅದಾದ ನಂತರ ನಿಶಾನೆ ಆನೆಗಳು ಬರ್ತವೆ, ನೌಪತ್ ಆನೆಗಳು ಬರ್ತವೆ, ನಾದಸ್ವರ, ಸ್ಯಾಕ್ಸಫೋನ್, ವೀರಗಾಸೆ, ಸ್ತಬ್ಧಚಿತ್ರ, ಕಂಸಾಳೆ, ಲಿಸ್ಟ್ ಇದೆ. ಒಂದು 20 ಇದಕ್ಕೆ ಅನುಮತಿಯನ್ನು ಈ ಸರ್ತಿ ಕೊಟ್ಟಿದ್ದಾರೆ, 20 ಸಬ್ಜೆಕ್ಟ್ಗಳಿಗೆ, ಸ್ತಬ್ಧಚಿತ್ರಗಳು ಸೇರಿದಂತೆ. ಕೊನೆಗೆ ಬರ್ತಕ್ಕಂಥದ್ದು ಅದು ಜಂಬೂ ಸವಾರಿಯ ಅತ್ಯಂತ ಪ್ರಮುಖ ಆಕರ್ಷಣೆ, ಕ್ಯಾಪ್ಟನ್ ಅಭಿಮನ್ಯು. ಅದಕ್ಕೆ ಈಗಾಗಲೇ ತಯಾರಿಗಳೆಲ್ಲ ನಡೆದಿದೆ, ನೋಡಿದ್ದೀರ ದೃಶ್ಯದಲ್ಲಿ ತಾವು. ಈಗಾಗಲೇ ಆ ಚಿನ್ನದ ಅಂಬಾರಿಯನ್ನು ಕ್ಯಾಪ್ಟನ್ ಅಭಿಮನ್ಯುವಿನ ಹೆಗಲ ಮೇಲೆ, ಬೆನ್ನ ಮೇಲೆ ಕಟ್ಟಾಗಿದೆ, ಫೈನಲ್ ಟಚಪ್ ಕೊಡ್ತಾ ಇದ್ದಾರೆ. ಇನ್ನೊಂದು ಕೇವಲ ಇನ್ನೊಂದು 40-45 ನಿಮಿಷ ಅಷ್ಟೇ, ಇವೆಲ್ಲವೂ ಕೂಡ ಪಾಸ್ ಆಗಿಬಿಟ್ರೆ ಅದಕ್ಕೊಂದು ಶುಭ ಲಗ್ನ ಅಂತ ಇರುತ್ತೆ, ಶುಭ ಮುಹೂರ್ತ ಅಂತ ಇರುತ್ತೆ. ಆ ಮುಹೂರ್ತದಲ್ಲೇ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಇರುತ್ತೆ, ಅದರ ಪ್ರಕಾರವೇ ನಡ್ಕೊಳ್ತಾರೆ. ಈಗಲೂ ಕೂಡ ನಂದಿ ಧ್ವಜ ಸರಿಯಾದ ಸಮಯಕ್ಕೆ ಸರಿಯಾಗಿ ಅವರು ಪೂಜೆಯನ್ನು ನೆರವೇರಿಸಿದರು. ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಜನರಿಗೆ, ರಾಜ್ಯದ ಜನರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ಎಸ್, ರೆಡಿಯಾಗಿದೆ. ತಾಯಿ ನಾಡದೇವತೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಚಿನ್ನದ ಅಂಬಾರಿಯಲ್ಲಿ ಹೊತ್ತಂತಹ ಕ್ಯಾಪ್ಟನ್ ಅಭಿಮನ್ಯು, ಅಂಬಾರಿಯನ್ನು ಕಟ್ಟೋದಕ್ಕೆ ಎಷ್ಟೊಂದು ಸಮಯ ಆಯಿತು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನೋಡಿ, ಯಾಕೆ ಅಷ್ಟು ಸಮಯ ಆಗುತ್ತೆ ಅಂತ ಈಗಾಗಲೇ ಹೇಳಿದ್ವಿ ದೃಶ್ಯದಲ್ಲಿ, ತಾವೀಗ ಗಮನಿಸ್ತಾ ಇದ್ದೀರಾ. ರಾಜ್ಯದ ಜನರೆಲ್ಲರಿಗೂ ವಿಶ್ ಮಾಡೋದಕ್ಕೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತೆರೆದ ಜೀಪ್ನಲ್ಲಿ ಒಂದು ಸುತ್ತು ಬಂದಿದ್ದಾರೆ. ಸಾಮಾನ್ಯವಾಗಿ ಬರಲ್ಲ, ಬಟ್ ಈ ಸರ್ತಿ ಟೈಮ್ ಇದೆ ಅದಕ್ಕೋಸ್ಕರ. ಮತ್ತೆ ಜನ ಜಾಸ್ತಿ ಇಲ್ಲ, ಒಂದ್ಸರ್ತಿ ಅರಮನೆ ಒಳಗೆ ಹೋಗ್ಬಿಟ್ರೆ ಮತ್ತೆ ಹೊರಗೆ ಬರೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ಈ ಸರ್ತಿ ಅಷ್ಟು ಜನ ಇಲ್ಲ, ಆ ಕಾರಣಕ್ಕೋಸ್ಕರ ತೆರೆದ ಜೀಪ್ನಲ್ಲಿ ಎಲ್ರಿಗೂ ವಿಶ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವರೆಲ್ಲ ಸರ್ಕಲ್ನಲ್ಲಿ ಕೂತಿದ್ದಾರೆ, ಕೊನೇ ಕ್ಷಣದಲ್ಲಿ ನಮಗೇನಾದ್ರೂ ಅವಕಾಶ ಕೊಟ್ಟು ಒಳಗಡೆ ಬನ್ನಿ ಅನ್ಬೋದು ಅಂತ, ಬಟ್ ಅದಕ್ಕೆ ಅವಕಾಶ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಮತ್ತು ಮೈಸೂರು ಕೊಡಗು ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ, ಅಲ್ಲಿನ ಶಾಸಕರಾದಂತಹ ರಾಮದಾಸ್, ನಾಗೇಂದ್ರ, ಎಲ್ಲರೂ ಕೂಡ ಮೇಯರ್ ಇದ್ದಾರೆ. ಸೊ ಬಹುತೇಕರು ಎಲ್ಲರೂ ಕೂಡ ನೋಡಿ ದೃಶ್ಯದಲ್ಲಿ, ನಾವೀಗ ನೋಡ್ತಾ ಇದ್ದೀರಾ ಓಪನ್ ಜೀಪ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಿಂಭಾಗದಲ್ಲಿ ಎಸ್ ಟಿ ಸೋಮಶೇಖರ್, ನಾಗೇಂದ್ರ, ರಾಮದಾಸ್ ಮತ್ತು ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ನೋಡಕ್ಕೆ ಹೋದರೆ ಮೈಸೂರು ಭಾಗದ ಎಲ್ಲ ಶಾಸಕರಿಗೂ ಆಹ್ವಾನ ಇರುತ್ತೆ, ಆಹ್ವಾನ ಕೊಡಲೇಬೇಕು. ಮೈಸೂರು ಜಿಲ್ಲೆ ಪ್ರೋಟೋಕಾಲ್ ಪ್ರಕಾರ ಕೊಡಲೇಬೇಕು, ಬರ್ತಾರೆ. ಸಾಮಾನ್ಯ ಯಾರು ಬರಲ್ಲ ಅನ್ನೋ ಹಾಗಿಲ್ಲ, ಇಂಥ ಸಂದರ್ಭದಲ್ಲಿ ಅವೆಲ್ಲ ರಾಜಕೀಯ ಮರೆತು ಬರ್ತಾರೆ. ಬಂದು ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ತೆರೆದ ಜೀಪ್, ಯಾಕೆಂದ್ರೆ ಇನ್ನೊಂದು ನನ್ನ ಪ್ರಕಾರ ಇನ್ನೊಂದು 20-25 ನಿಮಿಷ ಟೈಮ್ ಇದೆ ಮುಖ್ಯಮಂತ್ರಿಗಳಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ. ಈಗ ಅವರು ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು
ಒಂದು ರೌಂಡ್ ಹಾಕೊಂಬರೋಣ, ಜನರನ್ನೆಲ್ಲ ನೋಡ್ಕೊಂಬರೋಣ ಅನ್ನೋ ಕಾರಣಕ್ಕೋಸ್ಕರ ಈ ಪದ್ಧತಿ ಇಲ್ಲ ಮಾಡ್ಕೊಂಡ್ರು. ಟೈಮ್ ಅನ್ನ ಸದ್ಬಳಕೆ ಮಾಡ್ಕೊಂಡ್ರು. ಪದ್ಧತಿ ಇಲ್ಲ, ಆಕ್ಚುಲಿ ಇಲ್ಲ. ಈ ತೆರೆದ ವಾಹನದಲ್ಲಿ ಬರಲ್ಲ, ಯಾಕೆಂದ್ರೆ ನಿಮಗೆ ಇದರಲ್ಲಿ ಪಂಜಿನ ಕವಾಯತು ಮಾಡಬೇಕಾದ್ರೆ ರಾಜ್ಯಪಾಲರಿಗೆ ಆ ಒಂದು ಗೌರವ ವಂದನೆ ಅಲ್ಲಿ ಸಲ್ಲಿಸ್ತಾರೆ, ಅಲ್ಲಿ ರಾಜ್ಯ ಸರ್ಕಾರದ ಗೌರವ ವಂದನೆ ಬಟ್ ಇದಿಲ್ಲ. ಆದರೂ ಅವರು ಈಗಾಗಲೇ ಅರಮನೆ ಒಳಭಾಗಕ್ಕೆ ಬರ್ತಾ ಇದ್ದಾರೆ, ಅರಮನೆಯ ಒಳಭಾಗಕ್ಕೆ ಬರ್ತಾ ಇದ್ರೆ ಒಂದು ಸುತ್ತ ಹಾಕಿ ಎಲ್ರಿಗೂ ವಿಶ್ ಮಾಡಿ ಒಳಭಾಗಕ್ಕೆ ಬರ್ತಾ ಇದ್ರೆ ಇನ್ನು ಶುರು ಆಗ್ಬಿಡುತ್ತೆ. ಈಗಾಗಲೇ ಶುರು ಆಗಿದೆ ನನ್ನ ಪ್ರಕಾರ. ನಂದಿಧ್ವಜ ಮತ್ತು ವೀರಗಾಸೆ ಈಗಾಗಲೇ ಹೊರಟಿದೆ, ಅದಾದ ನಂತರ ಕ್ರಮಾಂಕ ಪಟ್ಟಿಯಲ್ಲಿ ಬರುತ್ತೆ. ಇದೊಂದು ರೊನಾಲ್ಡೋ ತರ ಹಾಕೊಂಡ್ಬಿಟ್ಟಿರ್ತಾರೆ, ಯಾವುದು ಯಾವ್ದಾದ್ರ ನಂತರ ಯಾವ್ದು, ಅದು ಅವ್ರಿಗೆಲ್ಲರಿಗೂ ಲಿಸ್ಟ್ ಹೊಟ್ಟೋಗಿರುತ್ತೆ. ಅದ್ರ ಪ್ರಕಾರನೇ ಹೋಗುತ್ತೆ, ಅದ್ರ ಪ್ರಕಾರನೇ ನಿಂತ್ಕೋಬೇಕು, ಅದ್ರ ಪ್ರಕಾರನೇ ಮೂವ್ ಆಗಿ ಚಲಿಸ್ಬೇಕು. ನಿಜ, ಅದ್ರ ಪ್ರಕಾರನೇ ಮೂವ್ ಆಗ್ಬೇಕು. ಎಲ್ಲೆಲ್ಲಿ ಮಧ್ಯದಲ್ಲಿ ಸ್ತಬ್ಧ ಚಿತ್ರಗಳು ಬರಬೇಕು, ಶಿಸ್ತನ್ನ ನಡೀಬೇಕು. ನೀವು ಅದನ್ನ ಒಪ್ತೀರಾ ಅಲ್ವಾ? ಬಹಳ ಶಿಸ್ತಾಗಿ ನಡೆಯುತ್ತೆ ಅಲ್ವಾ? ಖಂಡಿತ ನಡೀಬೇಕು, ಇಲ್ಲಾಂದ್ರೆ ಏನಾಗುತ್ತೆ? ಅವ್ರವ್ರ ಇಷ್ಟ ಬಂದಾಗ ಅವ್ರವ್ರು ಮಾಡ್ಬಿಟ್ರೆ ಒಂಥರ ಗೊಂದಲ ಆಗ್ಬಿಡುತ್ತೆ, ಗೊಂದಲ ಆಗ್ಬಿಡುತ್ತೆ. ಶಿಸ್ತಿನಿಂದ ನಡೆದ್ರೆ ಆಮೇಲೆ ಅವರ ಒಂದು ಕಲೆ ಏನಿದೆ ಪ್ರದರ್ಶನ ಮಾಡೋದಕ್ಕೆ ಪೂರ್ಣಾವಧಿ ಟೈಮ್ ಸಿಗುತ್ತೆ ಸಿಗುತ್ತೆ. ಆಮೇಲೆ ಒಬ್ಬರ ಮೇಲೆ ಒಬ್ರು ಬೀಳೋದಾಗಲಿ, ಒಬ್ರಿಗೊಬ್ರು ತಡೆ ಆಗಲಿ, ಇದ್ಯಾವುದೂ ಇರಲ್ಲ ಇರಲ್ಲ. ಸೊ ಹೀಗಾಗಿ ಶಿಸ್ತು ಅನ್ನೋದನ್ನ ಎಲ್ಲ ಕಡೆನೂ ಕಾಪಾಡ್ಕೋಬೇಕು, ಕಾಪಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈಗ ಮೈಸೂರು, ಬಟ್ ಒಂದು ನಾನು ಪರ್ಸ್ನಲಿ ಫೀಲ್ ಮಾಡೋದು ಚಿಕ್ಕರಂಗೇಗೌಡ್ರೆ, ದಸರಾ ಅಂದ್ರೆ ನಮಗೆ ವೈಭವ ಅದ್ಧೂರಿ, ಇದನ್ನೇ ನೋಡೋ ಅಭ್ಯಾಸ ನಮಗೆ. ಈ ಹಾಳು ಕರೋನಾ ಅನ್ನೋದೊಂದು ಬಂದು ಎರಡು ವರ್ಷದಿಂದ ಸರಳ ದಸರಾ ಸರಳ ದಸರಾ ಅಂತ ನೋಡ್ತಿದ್ದೇವೆ ಹೊರತು ಹಿಂಗೆ ಅಲ್ವೇ ಅಲ್ಲ ದಸರಾ. ಅದ್ರ ವೈಭವನೇ ಬೇರೆ ಅಲ್ವಾ? ಆಮೇಲೆ ಇದು ಜಗದ್ವಿಖ್ಯಾತ ವಿಶ್ವವಿಖ್ಯಾತ ದಸರಾ ಅಂತ ಹೇಳಿ ಕರಿತೀವಿ. ಇದರ ಅಭಿಮಾನಿಗಳು ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಇದ್ದಾರೆ. ಇವತ್ತಿಗೂ ಒಂದು ವಿಶೇಷ ಏನಂದ್ರೆ, ಮೈಸೂರಿನಲ್ಲಿ ನಡೆಯುವಂಥ ದಸರಾವನ್ನ ಲಂಡನ್ನಿನ ಅಂದ್ರೆ ಇಲ್ಲಿ ಅಧಿಕಾರಿಗಳಾಗಿದ್ರಲ್ಲ, ಬ್ರಿಟಿಷ್ ಅಧಿಕಾರಿಗಳು, ಅವ್ರ ವಂಶಸ್ಥರು ಲಂಡನ್ ಅಲ್ಲಿ ಇದಾರಲ್ಲ, ವಿಶೇಷವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ವೀಕ್ಷಣೆ ಮಾಡ್ತಾರೆ. ಮತ್ತೆ ಅವ್ರು ಹೇಳ್ಕೊಳ್ತಾರೆ, ಏ ನಮ್ಮ ತಾತ ಅಲ್ಲಿದ್ರು, ನಮ್ಮ ತಾತನ ಕಾಲದಲ್ಲಿ, ಅವಾಗೆಲ್ಲ ಕಮಿಷನರು ಇವರೆಲ್ಲ ಆಗಿದ್ರು, ನಮ್ಮ ತಾತನ ಕಾಲದಲ್ಲಿ ಅವ್ರಿಗೊಂಥರ ಹೆಮ್ಮೆ. ಅದೇ ತರ ತಮಿಳ್ನಾಡು ಆಂಧ್ರ ಕೇರಳ ಇಲ್ಲೆಲ್ಲ ಈ ವಿದ್ವಾಂಸರುಗಳಿದ್ರು ನಮ್ಮ ಮೈಸೂರು ಅರಮನೆಗೆ ಸಂಬಂಧಪಟ್ಟಂತೆ, ಅವರ ವಂಶಸ್ಥರೆಲ್ಲ ಅಲ್ಲಿದ್ದಾರೆ, ಅವ್ರುಗಳೆಲ್ಲ ಹೇಳ್ಕೊಳ್ತಾರೆ ನಮ್ಮ ತಾತನ ಕಾಲದಲ್ಲಿ ನಡೀತಾ ಇತ್ತು ಈ ದಸರಾ, ನೋಡಿ ನಾನು ಹೋಗೋಕ್ಕಾಗಲಿಲ್ಲ ಅನ್ನೋ ರೀತಿ ಚರ್ಚೆಗಳಾಗುತ್ತೆ. ಹೀಗಾಗಿ ವಿಶ್ವ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದಸರಾ ಅನ್ನೋದು ಚರ್ಚೆ ಆಗ್ತಾ ಇರೋಂಥ ವಿಷಯ. ಚಿನ್ನದ ಅಂಬಾರಿನಲ್ಲಿ ಮಹಾರಾಜರೇ ಕೂರ್ತಾ ಇದ್ರಂತೆ ಮೊದಲು. ಮೊದಲು ಮಹಾರಾಜರು ಕೂರ್ತಾ ಇದ್ರು, ಅವರ ಹಿಂಭಾಗದಲ್ಲಿ ಅವ್ರ ಮಗ ಇಲ್ಲ ಅಂದ್ರೆ ತಮ್ಮ ಯುವರಾಜ ಕೂರ್ತಾ ಇದೆ ಅಂಬಾರಿನಲ್ಲಿ. ಇದೇ ಅಂಬಾರಿನಲ್ಲಿ ಹತ್ತನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಅವರ ತಮ್ಮ ಶ್ರೀಕಂಠದ ಅಲ್ಲ ಇದು ನರಸಿಂಹರಾಜ ಒಡೆಯರ್ ಅವ್ರು ಕೂತಿರುವಂತದ್ದು ಇದೆ. ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರಾದಾಗ ಅವರ ಹಿಂಭಾಗದಲ್ಲಿ ಅವ್ರ ತಮ್ಮ ಕೂತಿರುವಂತದ್ದು ಇದೆ, ಕಂಠೀರವ ನರಸಿಂಹರಾಜ ಒಡೆಯರು. ಅದಾಯ್ತು. ಅದಾದ್ಮೇಲೆ ಇವರು ಜಯಚಾಮರಾಜೇಂದ್ರ ಒಡೆಯರು, ಬಟ್ ಆಗ ಅವ್ರಿಗಿನ್ನೂ ಅಧಿಕಾರದಲ್ಲಿ ಇದ್ದಾಗ ಮಗ ಹುಟ್ಟಿರಲ್ಲ. ಹೌದು. ಸೊ ಹೀಗಾಗಿ ಅವರೊಬ್ಬರೇ ಕೂತ್ಕೊಳ್ತಾ ಇದ್ರು. ಇಷ್ಟು ಪರಂಪರೆ ಅಂದ್ರೆ ನಾಲ್ಕು ಜನ ರಾಜರು, ಇಬ್ರು ಯುವರಾಜರು, ನಾಲ್ಕು ಜನ ರಾಜರುಗಳು ಈ ಇದರಲ್ಲಿ ಅಂಬಾರಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು ಚಿನ್ನದ ಅಂಬಾರಿಯಲ್ಲಿ. ಆಮೇಲೆ ಜನತಾ ದಸರಾ ಅಂತ ಹೇಳಿ ಆಯಿತು. ಆಮೇಲೆ ನಾಡಹಬ್ಬ ಅಂತ ಆದಮೇಲೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡು ಚಾಮುಂಡಾಂಬಿಕೆಯ ವಿಗ್ರಹವನ್ನು ಇಟ್ಟು ಈ ದಸರಾ ಅನ್ನೋದನ್ನ ಪರಂಪರೆ. ಬಟ್ ನಾವು ಕೆಲವರು ಮೈಸೂರಿನಲ್ಲಿ ಇವತ್ತಿಗೂ ನೋಡಿದವರು ಇದ್ದಾರೆ, ಹಾ ಮಹಾರಾಜರೇ ಕೂತ್ಕೊಂಡು ಹೋಗ್ತಾ ಇದ್ದಿದ್ದಲ್ಲ, ನಾವುಗಳು ನೋಡಿದೀವಿ. 68-69 ಅನ್ಸುತ್ತೆ ಕೊನೆಯ ರಾಜರದು. ಓಕೆ. ಕೂತ್ಕೊಂಡು ಎಲ್ರಿಗೂ ಕೈ ಮುಗಿತಾ ಇರ್ತಾರೆ, ನಾವು ಕೂಡ ಕೈ ಬೀಸ್ತಾ ಇರ್ತೀವಿ, ಜನ ಕೈ ಮುಗಿತಾರೆ, ಅಡ್ಬೀಳ್ತಾರೆ. ಅವಾಗೆಲ್ಲ ರಾಜ ಬಂದ ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ಬಂದ್ರು ಅಂತ ಹೇಳಿ ಭಾವನೆ ಇತ್ತು. ರಾಜರು ಬಂದಾಗ ನಿಂತ ಜಾಗದಲ್ಲಿ ಅಡ್ಬೀಳೋರು, ಕೈ ಮುಗಿಯೋರು, ಪ್ರಾರ್ಥನೆ ಮಾಡೋರು, ಇನ್ ಕೆಲವು ಹಿರಿಯರು ಆಶೀರ್ವಾದ ಮಾಡೋರು. ಸೊ ಹೀಗಾಗಿ ಆ ಭಾವನೆ ಮತ್ತೆ ಆ ಒಂದು ಭಾವುಕತೆ ಇದೆಯಲ್ಲ ನಮ್ಮ ಜನಗಳಲ್ಲಿ ಇವತ್ತಿಗೂ ಉಳ್ಕೊಂಬಂದಿದೆ. ನಿಜ. ಈ ರಾಜ ಪರಂಪರೆ ಅನ್ನೋದು ಎಲ್ಲೆಲ್ಲಿ ಇರುತ್ತೋ, ಉದಾಹರಣೆಗೆ ಮೈಸೂರಿನಲ್ಲಿದೆ, ಆ ಕಡೆ ಬರೋಡಾದಲ್ಲಿದೆ, ಜೈಪುರದಲ್ಲಿದೆ, ಕಾಶ್ಮೀರ ಜಮ್ಮುನಲ್ಲೂ ಕೂಡ ಇದೆ, ಹಿಮಾಚಲ ಮನಾಲಿಯಲ್ಲಿದೆ. ಹೈದ್ರಾಬಾದ್ ಅಲ್ಲಿ ಇರುವಂತದ್ದು ಯಾಕೋ ಏನೋ ಗೊತ್ತಿಲ್ಲ, ಸಾಮಾನ್ಯ ಜನರಿಗೆ ಸ್ಪನ್ಸೋ ಅಂತ ಕಲ್ಚರ್ ಆಗಿರಲ್ಲ ಹೈದ್ರಾಬಾದ್ ನಿಜಾಮರದು. ಮಿಕ್ಕಿದ ಎಲ್ಲವೂ ಕೂಡ ಇವಾಗ ಟ್ರಾವಂಕೂರು ಏನೋ ಒಂದು ನಮಗೂ ಅದಕ್ಕೂ ಒಂದು ಅಟ್ಯಾಚ್ಮೆಂಟ್ ಇದೆ ಅನ್ಸುತ್ತೆ, ಅಥವಾ ಇಲ್ಲಿ ತಂಜಾವೂರಿನ ಮರಾಠಿ ನಮಗೂ ಅವ್ರಿಗೂ ಒಂದು ಬಾಂಧವ್ಯ ಇದೆ ಅನ್ಸುತ್ತೆ. ಮತ್ತೆ ಈ ಕಡೆ ನಮ್ಮ ಜಮಖಂಡಿ ನಮ್ಮ ಕರ್ನಾಟಕದಲ್ಲಿ ಸಂಡೂರು ಅಥವಾ ಈಗಿನ ಹಂಪಿಯ ವಂಶಸ್ಥರು ಮಾಡುವಂಥದ್ದು, ಯಾಕೆ ಮದಕರಿ ನಾಯಕರು ವಂಶಸ್ಥರು ಮಾಡುವಂಥದ್ದು ದುರ್ಗದಲ್ಲಿ. ಇಲ್ಲಿ ಬೆಂಗಳೂರ ಹತ್ರ ತುಮಕೂರು ಹತ್ರ ಒಂದು ಊರಿದೆ ಎಂಥದ್ದು ಹುಲಿಕಲ್ ಅಂತೇಳಿ, ಕೆಂಪೇಗೌಡರು ವಂಶಸ್ಥರು ಅಲ್ಲೂ ಕೂಡ ಮಾಡ್ತಾರೆ. ಆಮೇಲೆ ಕೆಳದಿಯಲ್ಲಿರ್ಬೋದು, ಹೀಗೆ ಸ್ಥಳೀಯ ಪ್ರಾಂತ್ಯಗಳಿರ್ಬೋದು, ಅಥವಾ ರಾಷ್ಟ್ರ ಮಟ್ಟದಲ್ಲಿ ಬರೋಡಾದಲ್ಲಿ ಈಗಾಗಲೇ ಹೇಳಿದೆ, ಜೈಪುರಲ್ಲಿ ಹೇಳಿದೆ, ಅವೆಲ್ಲವೂ ಕೂಡ ಭಾವನಾತ್ಮಕವಾಗಿ ನಮ್ಮನ್ನೆಲ್ಲ ಸೆಳೆಯುತ್ತೆ. ಈ ಹೈದ್ರಾಬಾದ್ ಒಂದು ಮಾತ್ರ ಸೆಳೆದಿಲ್ಲ, ಮೈಸೂರಿನಲ್ಲಿ ಸ್ವಲ್ಪ ಈ ಭಾವನಾತ್ಮಕ ವಿಚಾರ ಇನ್ನಷ್ಟು ಸ್ವಲ್ಪ ಜಾಸ್ತಿ ಹೆಚ್ಚು ಅಂತ ಹೇಳ್ಬೋದು.